ಕನ್ನಯ್ಯಲಾಲ್ ಹತ್ಯೆಗೆ ದೇಶದಾದ್ಯಂತ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ. ಸ್ಯಾಂಡಲ್ವುಡ್ ನಟಿ ಪ್ರಣೀತಾ ಸುಭಾಷ್ ತಮ್ಮದೇ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಹಿಂದೂಗಳ ಜೀವ ಮುಖ್ಯ ಅಂತ ಬರೆದಿರುವಂತ ಬೋರ್ಡ್ ಹಿಡಿದುಕೊಂಡಿರುವಂತ ತಮ್ಮ ಫೋಟೋವನ್ನ ಪ್ರಣೀತಾ ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಟ್ವೀಟ್ ಅನ್ನು ಮಾಡಿರುವಂತ ಅವರು, ನಾನು ಉದಯಪುರದ ವಿಡಿಯೋವನ್ನ ನೋಡಬಾರ್ದಾಗಿತ್ತು. ಆ ವಿಡಿಯೋದ ಹಿನ್ನೆಲೆಯಲ್ಲಿ ಕೇಳಿಸುವಂತ ಕಿರುಚಾಟ ನನ್ನ ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಾ ಇದೆ ಮತ್ತು ದೀರ್ಘಕಾಲದವರೆಗೆ ನಮ್ಮನ್ನ ಕಾಡುತ್ತವೆ ಅಂತ ಬರೆದುಕೊಂಡಿದ್ದಾರೆ. ನಟಿ ಪ್ರಣೀತಾ ಸುಭಾಷ್ ಈ ಬಗ್ಗೆ ಮಾತನಾಡಿದ್ದಾರೆ. ನ್ಯೂಸ್ 18 ವಿಶೇಷ ಪ್ರತಿನಿಧಿ ಹರೀಶ್ ಉಪಾಧ್ಯಾಯ ಜೊತೆ ಪ್ರಣೀತಾ ಮಾತನಾಡಿರುವಂತದ್ದು. ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಪ್ರಣೀತಾ, ನೋಡ್ಕೊಂಬೋಣ. ಪ್ರಣೀತಾ ಅವರೇ, ನಾನು ಚರ್ಚೆಗೆ ಬರ್ತೀನಿ, ಅದಕ್ಕಿಂತ ಮುಂಚೆ ನೀವು ಆ ಒಂದು ವಿಡಿಯೋ ನೋಡಿದಾಗ, ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ತಿಳಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು? ಒಬ್ವಿಯಸ್ಲಿ ಅಕ್ರಾಸ್ ದ ಕಂಟ್ರಿ ಶಾಕ್ ಆಗಿದ್ದಾರೆ ಜನ. ಯಾ, ಆ ವಿಡಿಯೋ ಅಂಶ ನೀವು ನೋಡಿದಿರ, ಅಂಡ್ ಐ ಥಿಂಕ್ ಒಂದು ಯಾವ್ದೇ ವ್ಯಕ್ತಿ ಆಗ್ಲಿ ಆ ವಿಡಿಯೋ ನೋಡಿದ್ರೆ ಇದೇನ್ ಈ ಪರಿಸ್ಥಿತಿಗೆ ಬಂದಿದೀವಿ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ, ಅಂಡ್ ಇದಕ್ಕೆ ನಾವೇನ್ ಮಾಡ್ಬೋದು ಅನ್ನೋ ಪ್ರಶ್ನೆನೂ ಬರುತ್ತೆ. ಅಂಡ್ ಅದಕ್ಕೋಸ್ಕರ ನಾನು ಅನ್ಕೊಂಡೆ, ಓಕೆ ಒಂದ್ ಟ್ವೀಟ್ ಹಾಕೋದು ಅಂತ. ಅದ್ ಇವಾಗೆಲ್ಲ ನಾನು ನೋಡಿದೀನಿ, ವೆದರ್ ಇಟ್ ಇಸ್ ದ ಪಾಲ್ಗರ್ ಲಿಂಚಿಂಗ್ಸ್ ಆಗ್ಲಿ ಅಥವಾ ಎಷ್ಟೊಂದು ಈ ತರ ಇನ್ಸಿಡೆನ್ಸಸ್ ನಡೀತಾನೆ ಇರುತ್ತೆ. ನಾವ್ ಇದ್ರ ಬಗ್ಗೆ ಒಂದು ಟ್ವೀಟ್ ಹಾಕ್ತಿವಿ, ಇನ್ಯಾರೋ ಪೊಲಿಟಿಷಿಯನ್ ಇದ್ರ ಬಗ್ಗೆ ಒಂದು ಒಂದ್ ಮೆಸೇಜ್ ಕೊಡ್ತಾರೆ, ನಂತರ ಒಂದ್ ಫ್ಯೂ ಡೇಸ್ ತರ್ವಾತ ದ ಇಶ್ಯೂ ಇಸ್ ಓವರ್. ಬಟ್ ಇದು ಮತ್ತೆ ಮತ್ತೆ ನಡೀತಾ ಇದ್ರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ. ಇದಕ್ಕೆ ಒಂದು ಸೊಲ್ಯೂಷನ್ ಇದೆಯಾ? ಇಸ್ ದರ್ ಅನ್ ಎಂಡ್ ಟು ದೀಸ್ ಕೈಂಡ್ ಆಫ್ ರೈಟ್ಸ್ ಅಂಡ್ ಕಿಲ್ಲಿಂಗ್ಸ್ ವಿಚ್ ಆರ್ ಬೇಸ್ಡ್ ಓನ್ಲಿ ಆನ್ ಕಮ್ಯೂನಲ್ ಬೇಸಿಸ್ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಓಕೆ, ಇದೊಂದು ಬರೀ ಒಂದು ಟ್ವೀಟ್ ಆಗದೆ ಇರ್ಲಿ ಅನ್ನೋ ತರ ಒಂದು ಐ ಥಾಟ್ ಆಲ್ ಲೈವ್ಸ್ ಹಿಂದೂ ಲೈವ್ಸ್ ಮ್ಯಾಟರ್ ಅನ್ನೋ ಒಂದು ಇದನ್ನ ಟ್ವೀಟ್ ಮಾಡ್ಲೇಬೇಕು ಅಂತ ನನ್ನ ಅನ್ಸುತ್ತೆ. ನೀವ್ ಈ ಇಶ್ಯೂ ಬಗ್ಗೆ ಓಪನ್ ಆಗಿ ಬಂದು ಒಂದು ಸ್ಟಾನ್ಸ್ ತಗೊಂಡು ಟ್ವೀಟ್ ಮಾಡ್ಲಿಕ್ಕೆ ಏನ್ ಕಾರಣ? ಸರ್, ನಾನು ಇವತ್ತೇ ಹೇಳಿದಂಗೆ ಈ ತರ ಇದು ಫಸ್ಟ್ ಇಶ್ಯೂ ಅಲ್ಲ, ಈ ತರ ಇಶ್ಯೂಸ್ ನಡೀತಾನೆ ಬಂದಿದೆ. ಒಂದು ಪಾಲ್ಗರ್ ಲಿಂಚಿಂಗ್ಸ್ ಆಗ್ಲಿ, ಈ ತರ ನನ್ ಸಾಕಷ್ಟು ಈ ತರ ಇನ್ಸಿಡೆನ್ಸಸ್ ಇದೆ. ಅದ್ರ ಬಗ್ಗೆ ನಾವೊಂದು ಪ್ರತಿಯೊಂದು ಇನ್ಸಿಡೆಂಟ್ ನಾನು ನೋಡಿದೀನಿ. ಇಫ್ ಒಂದು ಇನ್ಫ್ಲೂಯೆನ್ಸರ್ ಅವರ ಸೆಲೆಬ್ರಿಟಿ ಆ ಇಶ್ಯೂ ಬಗ್ಗೆ ಮಾತಾಡಿದ್ರೆ ಅವಾಗ ಪೊಲಿಟಿಕಲ್ಲಿ ಕೂಡ ಒಂದು ಪ್ರೆಷರ್ ಬಿಡ್ಲಾಗುತ್ತೆ, ಅವರು ಒಂದು ಇಂಟ್ರೆಸ್ಟ್ ತಗೋತಾರೆ, ಮೀಡಿಯಾ ಕಡೆಯಿಂದ ಒಂದಷ್ಟು ಸಪೋರ್ಟ್ ಸಿಗುತ್ತೆ, ಇದೆಲ್ಲ ಸೇರಿದ್ರೇನೆ ದೇರ್ ವಿಲ್ ಬಿ ಜಸ್ಟಿಸ್. ಸೊ ಅಟ್ ಲೀಸ್ಟ್ ನಮ್ಗೆ ಇವಾಗ ವಿ ಕಾಂಟ್ ಬ್ರಿಂಗ್ ಅ ಡೆಡ್ ಮ್ಯಾನ್ ಬ್ಯಾಕ್, ಬಟ್ ದ ಲೀಸ್ಟ್ ವಿ ಕ್ಯಾನ್ ಡೂ ಇಸ್ ಗಿವ್ ಜಸ್ಟಿಸ್ ಫಾರ್ ಹಿಸ್ ಫ್ಯಾಮಿಲಿ. ಸೊ ಈ ತರ ಒಂದು ಅಟ್ ಲೀಸ್ಟ್ ಲೆಟ್ ದೆಮ್ ನೋ ದಟ್ ಯು ಆರ್ ಸ್ಟ್ಯಾಂಡ್ ಇನ್ ಸಾಲಿಡಾರಿಟಿ. ಇಲ್ಲ, ಒಂದು ಕಡೆ ನ್ಯಾಷನಲಿಸ್ಟಿಕ್ ಪರ್ವರ್ ಇದೆ ಅದರಲ್ಲಿ, ಸೊ ಅದರಿಂದ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಮನಸ್ಸಲ್ಲಿ ಓಕೆ ಸಪೋರ್ಟ್ ಇದೆ ನನಗೆ ವಿದಿನ್ ದ ಇಂಡಸ್ಟ್ರಿ ಅಂತ ಹೇಳಿ ನೀವು ಈ ತರ ಟ್ವೀಟ್ ಮಾಡಿದ್ರ? ಟು ಬಿ ಆನೆಸ್ಟ್, ವಿತ್ ಇನ್ ದಿ ಇಂಡಸ್ಟ್ರಿ ದ ಸಪೋರ್ಟ್ ಆರ್ ನಾಟ್ ಅದನ್ನ ನಾನು ಕನ್ಫರ್ಮ್ ಮಾಡಕ್ ಆಗಲ್ಲ, ಬಿಕಾಸ್ ಟ್ವೀಟ್ಸ್ ದೇರ್ ಓನ್. ಅವ್ರು ತುಂಬಾ ಜನಕ್ಕೆ ನಾನ್ ಬಿಲೀವ್ ಮಾಡೋ ಐಡಿಯಾಲಜಿ ತುಂಬಾ ಜನ ಬಿಲೀವ್ ಮಾಡ್ತಾರೆ, ತುಂಬಾ ಜನ ಬಿಲೀವ್ ಮಾಡದೇ ಇರೋರು ಇದಾರೆ. ಸೊ ಅದ್ರ ಬಗ್ಗೆ ಅವ್ರದ್ದು ಟ್ವೀಟ್ಸ್ ದೇರ್ ಓನ್ ಅಂತ ನಾನು ಅದನ್ನ ಅವ್ರವ್ರ ಒಪಿನಿಯನ್ ಅವ್ರವ್ರಿಗೆ. ಆದ್ರೆ ನೀವ್ ಹೇಳಿದಂಗೆ ಫಸ್ಟ್ ಫ್ಯೂ ಇಯರ್ಸ್ ನಾವು ಒಂದು ಯೂರಿ ಅಟ್ಯಾಕ್ ಆಗ್ಲಿ, ಒಂದು ಎಷ್ಟೊಂದು ಸಿನಿಮಾಗಳು ನ್ಯಾಷನಲಿಸ್ಟಿಕ್ ಫ್ಲೇವರ್ ಅಲ್ಲಿ ಬರ್ತಾ ಇದೆ, ಅಂಡ್ ಎಷ್ಟೊಂದು ಸೌತ್ ಇಂಡಿಯನ್ ಸಿನಿಮಾಸ್ ಅಲ್ಲಿ ನಮ್ಮ ಎಸ್ಪೆಷಲಿ ಸೌತ್ ಅಲ್ಲಿ ನಾನು ನೋಡಿರೋದು ಜಾಸ್ತಿ ನಮ್ಮ ಧರ್ಮದ ಬಗ್ಗೆ, ನಮ್ಮ ಧರ್ಮದಲ್ಲಿರೋ ಬ್ಯೂಟಿಫುಲ್ ಆಸ್ಪೆಕ್ಟ್ಸ್ ಬಗ್ಗೆ ಒಂದೊಂದು ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ಅದರಿಂದ ನಂಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ನಾಟ್ ಓನ್ಲಿ ದಟ್, ಇಟ್ ಶೋಸ್ ದ ಫ್ಲೇವರ್ ದ ನೇಷನ್ಗೆ ಈ ಫ್ಲೇವರ್ ಇಷ್ಟ ಆಗ್ತಾ ಇದೆ ಅಂತ ತೋರಿಸುತ್ತೆ, ಬಿಕಾಸ್ ಇದೆಲ್ಲ ನಮ್ಮ ಕಲ್ಚರ್ ನಮ್ಮ ರೂಟ್ಸ್. ಸೊ ಅದನ್ನ ಪ್ರಮೋಟ್ ಮಾಡಿದ್ರೆ ತಪ್ಪೇನಿಲ್ಲ. ಇವಾಗ ನೀವು ಈ ಟ್ವೀಟ್ ಏನೋ ಮಾಡಿದ್ರಿ, ಆದ್ರೆ ಬರೋ ದಿನಗಳಲ್ಲಿ ಬಹುಶಃ ನೀವು ಪ್ರತಿಯೊಂದು ಸತಿ ಎಲ್ಲೋ ಒಂದ್ ಕಡೆ ಒಬ್ಬ ಮುಸ್ಲಿಂ ವ್ಯಕ್ತಿ ಮೇಲೋ ಅಥವಾ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಮೇಲೋ ದಲಿತ್ ವ್ಯಕ್ತಿ ಮೇಲೆ ಅಟ್ಯಾಕ್ ಆದಾಗ ನಿಮ್ನ ಟ್ಯಾಗ್ ಮಾಡ್ತಾರೆ ಅಂತ ಅರಿವಿದ್ಯಾ? ಪ್ರಣೀತಾ ಅವರ ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು, ಇದ್ರ ಬಗ್ಗೆ ಯಾಕೆ ಟ್ವೀಟ್ ಮಾಡಿಲ್ಲ? ಇದ್ರ ಬಗ್ಗೆ ಮಾತ್ರ ಯಾಕೆ ಬರ್ತಿದ್ದೀರಾ? ಮೊನ್ನೆ ಇಲ್ಲಿ ಇದ್ ನಡೀತು, ಮೊನ್ನೆ ಅಲ್ಲಿ ಅದ್ ನಡೀತು, ಅದ್ರ ಬಗ್ಗೆ ಹಾಕಿ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡ್ತಾರೆ. ಖಂಡಿತ ಎಲ್ಲೇ ಕಿಲ್ಲಿಂಗ್ಸ್ ನಡೆದ್ರು ಅದನ್ನ ಕಂಡೆಮ್ ಮಾಡೇ ಮಾಡ್ತಾ ಇದೀವಿ. ಆದ್ರೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಾವು ಐ ಆಮ್ ಟ್ರೈಂಗ್ ಟು ಶೆಡ್ ಲೈಟ್. ಈ ಒಂದು ಇನ್ಸಿಡೆಂಟ್ ಇಂಪಾರ್ಟೆನ್ಸ್ ಬರ್ಲಿ ಅನ್ನೋದೇ ಕಾರಣಕ್ಕೆ ಈ ಹ್ಯಾಶ್ ಟ್ಯಾಗ್ ಈ ಒಂದು ಪೋಸ್ಟರ್ ಅಷ್ಟೇ. ಪ್ರಣೀತ್ ಅವರಿಗೆ ಬಹುಶಃ ಎಲ್ಲೋ ಒಂದ್ ಕಡೆ ರಾಜಕೀಯ ಸೇರ್ಬೇಕು ಅಂತ ಆಸೆ ಇದೆ, ಎಲ್ಲೋ ಒಂದ್ ಕಡೆ ಕಂಟೆಸ್ಟ್ ಮಾಡ್ಬೇಕಂತ ಆಸೆ ಇದೆ, ಅದಕ್ಕೆ ಈ ತರ ಇಶ್ಯೂಗಳ ಬಗ್ಗೆ ಅವ್ರು ಸ್ಟ್ಯಾಂಡ್ ತಗೊಂತ ಇದಾರೆ ಅಂತ. ನೀವು ಸಿಟಿ ಇಶ್ಯೂಸ್ ಬಗ್ಗೆ ಸಾಕಷ್ಟು ಆಕ್ಟಿವಿಸಮ್ ಸೈಡ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಸಾಕಷ್ಟು ಎನ್ ಜಿ ಒಗಳ ಜೊತೆ ಇನ್ವಾಲ್ವ್ ಆಗಿದ್ದೀರಾ, ಆದ್ರೆ ರಾಜಕೀಯವಾಗಿ ಇದ್ರ ಲಾಭ ತಗೊಳ್ಳಿಕ್ ಮುಂದಾಗ್ತಾ ಇದಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೆಂಗ್ ನೀವು ಉತ್ತರ ಕೊಡ್ತೀರಾ? ಆಸ್ ಆಫ್ ನೌ ಆ ತರ ರಾಜಕೀಯಕ್ಕೆ ಬರೋಕೆ ನಮ್ಗೆ ಇಂಟ್ರೆಸ್ಟ್ ಆಗ್ಲಿ ಆ ಒಂದು ಇಂಟೆನ್ಶನ್ ಆಗ್ಲಿ ಇಲ್ಲ. ಅಂಡ್ ನಿಮ್ಗೆಲ್ಲ ಗೊತ್ತಿದೆ, ರೀಸೆಂಟ್ಲಿ ಐ ಜಸ್ಟ್ ಹ್ಯಾಡ್ ಅ ಬೇಬಿ, ಸೊ ಆಲ್ ಮೈ ಟೈಮ್ ಇಸ್ ಗೋಯಿಂಗ್ ಫಾರ್ ದ ಬೇಬಿ.
But of course, now we, just today and yesterday, has my some of my time has gone for the Udaipur incident. But admittedly, this is what my day looks like. And of course, the Pranitha Foundation, the adashtu olle illi alli medical camps agli idagli, we definitely try to involve ourselves in this. But rajakeeya anta particular interest illa. But I would love to say that jana yaar yaarge ode intention idiyo samajadalli ಖಂಡಿತ ಮುಂದೆ ಬಂದು ಒಂದು ರಾಜಕೀಯದಲ್ಲಿ ಇಂಟ್ರೆಸ್ಟ್ ತಗೊಳ್ಳಿ, ಯಾವಾಗ್ಲೇ ನಮ್ಮ ಸೊಸೈಟಿ ಮುಂದೆ ಹೋಗೋದಲ್ವಾ. ಸೊ ಅದನ್ನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಆಸ್ ಆಫ್ ನೌ ನೋ ಸಚ್ ಇಂಟ್ರೆಸ್ಟ್. ಯಾ,